ಆತ್ಮೀಯ ಅತಿಥಿ ಉಪನ್ಯಾಸಕರೇ, ಪ್ರತಿ ಬಾರಿಯೂ ಅತಿಥಿ ಉಪನ್ಯಾಸಕರೇ ಎಂದು ಕರೆದಾಗ ಈ ಅತಿಥಿ ಎನ್ನುವ ಶಬ್ದ ನಮಗೆ ಕಿರಿಕಿರಿ ಉಂಟು ಮಾಡುತ್ತದೆ. 10, 15, 20 ವರ್ಷಗಳ ಕಾಲ ಇದೇ ಅತಿಥಿ ಎನ್ನುವ ಶಬ್ದ ಇರುವುದರಿಂದ ನಮಗೆಲ್ಲ ಮಾನಸಿಕ ಶಕ್ತಿಯೂ ಕೂಡ ಕುಗ್ಗೋಗಿದೆ. ಒಂದು ನೆಂಟರ ಮನೆಗೆ ಅತಿಥಿಗಳಾಗಿ ನಾವು ಹೋದಾಗ ಮೊದಲ ದಿನ ಭರ್ಜರಿ ಭೋಜನ, ಎರಡನೇ ದಿನ ಸಾಧಾರಣ, ಮೂರನೇ ದಿನಕ್ಕೆ ಅವರಿಗೂ ಕೂಡ ತಾಸಾರ, ನಮಗೂ ಕೂಡ ಮುಜುಗರ. ಇಂಥ ಪರಿಸ್ಥಿತಿಯಲ್ಲಿ ಈಗ ನಮಗೂ ಕೂಡ ಇದೇ ಥರದ ಪರಿಸ್ಥಿತಿ ಬಂದಿದೆ. ಹೇಗಪ್ಪ ಅಂದರೆ, ನೋಡಿ ಒಂದು ಉದಾಹರಣೆ ಹೇಳ್ತೀನಿ. ನಮ್ಮ ತಾತ ಜೀತ ಪದ್ಧತಿ ಮಾಡ್ತಾ ಇದ್ದ ಅಂದರೆ ನಮ್ಮಪ್ಪನೂ ಕೂಡ ಅದೇ ಕೆಲಸ ಮಾಡಬೇಕಾಗಿತ್ತು. ಅದಾದಮೇಲೆ ನಮಗೂ ಕೂಡ ಜೀತದ ಕೆಲಸವನ್ನೇ ನೀನು ಮಾಡು, ನಿನಗ್ಯಾಕೆ ಓದ್ತೀಯ ಅಂತಂದರೆ ಯಾಕೆ ಓದ್ತೀಯ, ಬರೀತೀಯ ಅಂದರೆ ಯಾಕೆ ಬರೀತೀಯ, ಆ ಕೆಲಸ ಯಾಕೆ ಮಾಡ್ತೀಯ, ಈ ಕೆಲಸ ಯಾಕೆ ಮಾಡ್ತೀಯ, ನಾನು ಹೇಳೋ ಮಾತನ್ನೇ ಕೇಳಬೇಕು, ಇದೇ ಕೆಲಸ ಮಾಡಬೇಕು ಅನ್ನೋ ರೀತಿಯಲ್ಲಿ ಕೇವಲವಾಗಿ ನಿಂದಿಸ್ತಾ ಇದ್ರು, ಅಣಕಿಸ್ತಾ ಇದ್ರು. ಈಗ ಇದೇ ಒಂದು ಉದಾಹರಣೆಯನ್ನು ನೆನೆಸ್ಕೊಳ್ಳೋದಾದರೆ, ಸರ್ಕಾರ ಅವತ್ತಿನಿಂದನೂ ಕೂಡ ಇಂದಿನವರೆಗೂ ಇದನ್ನೇ ಮಾಡ್ಕೊಂಬಂದಿರೋದು. ಅವ್ರು ಮಾಡಿದ್ರಲ್ಲ ಮಾಡಿ, ಇವರು ಮಾಡಿದ್ರಲ್ಲ ಮಾಡಿ, ನಿಮ್ಗೆ ಯಾಕೆ ಬೇರೆ ಸೌಲಭ್ಯಗಳು, ನಿಮಗೆ ಯಾಕೆ ಅನ್ನೋ ಧೋರಣೆನ ನಡೆಸ್ಕೊಂಡು ಇವತ್ತಿಗೂ ಕೂಡ ಬಂದಿದೆ. ನೋಡಿ, ಪ್ರತಿ ಬಾರಿಯೂ ರಾಜಿಯಾಗುತ್ತಿದ್ದ ಹೋರಾಟದಂತೆ ಈ ಬಾರಿಯೂ ಕೂಡ ರಾಜಿಯಾಗ್ತದೆ. ಅವಾಗೆಲ್ಲ ರಾಜಿಯಾಗ್ತಾಯಿದ್ರು, ಇವಾಗಲೂ ಕೂಡ ಆಗುತ್ತೆ. ನಾವು ಹೇಳಿದ್ದೆ ಕೊನೆ ಮಾತು, ಇವ್ರಿಗೆ ಯಾಕೆ ಭದ್ರತೆ ಕೊಡಬೇಕು, 1-2 ಸಾವಿರ ಜಾಸ್ತಿ ಮಾಡಿದ್ರಾಯಿತು, ಇಷ್ಟೇ ಇವ್ರ ಯೋಗ್ಯತೆ ಅನ್ನೋ ಮನೋಭಾವನೆ ಹೊಂದಿದ್ದ ಸರ್ಕಾರಕ್ಕೆ 10-12-2021 ಪ್ರಾರಂಭವಾದ ಹೋರಾಟ ಬೆಚ್ಚಿ ಬೀಳಿಸುವಂತೆ ಮಾಡಿತ್ತು. ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ, ಇವರ ತಾಕತ್ತು 1 ವಾರವಷ್ಟೇ, 1 ವಾರ ಮಾಡ್ಬೋದು ಅಂದುಕೊಂಡಿದ್ದ ಸರ್ಕಾರಕ್ಕೆ ನಮ್ಮ ಹೋರಾಟ ಅಚ್ಚರಿಯ ಬೆಳವಣಿಗೆ, ದಿಗ್ಭ್ರಮೆಯಾಗಿತ್ತು. ನಿಜ, ಇದಕ್ಕೆ ಸರ್ಕಾರ ಸುಮ್ಮನಿರಲಿಲ್ಲ, ಅದು ಕೆಲವೊಂದು ತಂತ್ರಗಳನ್ನು ರೂಪಿಸ್ತಾ ಬಂತು. ಪ್ರಾಂಶುಪಾಲರ ಕಡೆಯಿಂದ ಫೋನ್ ಕರೆ, ಹಾಜರಾತಿ ಕಡ್ಡಾಯ ಎನ್ನುವ ಸಂದೇಶಗಳು, ಡಿಸೆಂಬರ್ ತಿಂಗಳು ಕೆಲಸ ಮಾಡಿಲ್ಲವೆಂದರೂ ಆ ತಿಂಗಳ ಪೂರ್ಣ ಸಂಬಳ, ನಿಮಗೇನು ಈ ಕೆಲಸಕ್ಕೆ ಬನ್ನಿ ಅಂತ ಹೇಳಿದ್ವ ಅನ್ನೋ ಉದ್ದಡತನದ ಮಾತುಗಳು, ಕಾಯಂ ಮಾಡಲು ಕಾನೂನಿನಲ್ಲಿ ಅವಕಾಶವೇ ಇಲ್ಲ, ನಿಮ್ಮ ಕೆಲಸನ ದೇಶ ಸೇವೆ ಅಂತ ಅನ್ಕೊಳ್ಳಿ ಅನ್ನೋ ಉದ್ದಟನದ ಮಾತುಗಳು. ಈಗ ಕೋವಿಡ್ ನೀತಿ ನಿಯಮ ಜಾರಿ ಅನ್ನೋದರಲ್ಲಿ, ಅದರಲ್ಲಿ ಬಹಳ ಮುಖ್ಯವಾಗಿ ವಾಹಿನಿಗಳಲ್ಲಿ ಪ್ರಸಾರವಾಗಿದ್ದನ್ನು ನಾವು ಗಮನಿಸ್ಬೋದು. ಪಾದಯಾತ್ರೆ ಮಾಡುವ ಹಾಗಿಲ್ಲ, ಧರಣಿ ಮಾಡುವ ಹಾಗಿಲ್ಲ, ಪದವಿ ತರಗತಿಗಳಿಗೆ ರಜೆ ಘೋಷಣೆ, ಅಬ್ಬಾ 1-2.